ಟು ಮೈ ಚಾನಲ್ ಕೆಳಮನೆ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತಂದರೆ, 5ನೇ ತಾರೀಕು ಹೋದೆ. ಈಗ ಒಂದು ವಾರದಿಂದ ನಾನು ಥೈರಾಯ್ಡ್ ಟೆಸ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿದ್ದೆ ಅಲ್ವಾ. ಪ್ರೀತಿ ಡಿಸ್ಚಾರ್ಜ್ ದಿನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಹಾಗೆ ಅಮ್ಮನೂ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ರು. ಈಗ ಒಂದು 4-5 ದಿನ ಇದೆ ಅನ್ನಂಗೆ ಅವರು ಮಾಡಿಸಿದ್ರು ಅದೇ ಹಾಸ್ಪಿಟಲಲ್ಲಿ. ಹಾಗೆ ನಾನು ಕೂಡ ಮಾಡಿಸ್ಕೊಂಡೆ ಅಲ್ವಾ. ಇಬ್ಬರದ್ದು ರಿಪೋರ್ಟ್ ಏನು ಬಂದಿದೆ, ಹಾಗೆ ಅಮ್ಮನಿಗೆ ಏನಂತ ಹೇಳಿ ಡಾಕ್ಟ್ರು, ಮತ್ತು ನನಗೆ ಏನಂತ ಹೇಳಿದರು, ಹಾಗೆ ನನ್ನ ರಿಪೋರ್ಟಲ್ಲಿ ಏನು ಬಂದಿದೆ. ಜೊತೆಗೆ ನನಗೆ ಸ್ವಲ್ಪ ಗಾಲ್ ಬ್ಲೆಡರ್ ಆಪರೇಷನ್, ಅಂದರೆ ಲಿವರ್ ಅದು ಪಿತ್ತಕೋಶದ ಆಪರೇಷನ್ ಏನಾಯಿತು. ಅದಾದ್ಮೇಲಿಂದ ಏನಾಗುತ್ತೆ ಅಂದರೆ ಸಡನ್ನಾಗಿ ನನಗೆ ಬಗ್ಗೆದ್ರೆ ಹೊಟ್ಟೆ ಇಟ್ಕೊಳ್ಳೋದು, ಜೋರಾಗಿ ನಗಾಡ ತಕ್ಷಣ ಇಟ್ಕೊಳ್ಳೋದು ಈ ಲಿವರ್ ಇರೋ ಭಾಗದಲ್ಲಿ, ಅಂದರೆ ಬಲಭಾಗದಲ್ಲಿ. ಅದಕ್ಕೋಸ್ಕರ ನಾನು, ಅವರು ಒಳ್ಳೆ ಸರ್ಜನ್ ಆಯಿತಾ, ಆಸ್ಟ್ರಾಲಜಿಸ್ಟ್ ಅಂತಾರಲ್ಲ ಆ ಥರ ಎಲ್ಲನೂ ಎಲ್ಲಾದ್ರದ್ದು ನೋಡ್ತಾರೆ. ಹಾಗಾಗಿ ಅವ್ರ ಹತ್ರ ಹೇಳಿದೆ. ಅದಕ್ಕೆ ಅವರು ಒಂದು ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ನ ಕೊಟ್ಟಿದ್ದಾರೆ. ಒಂದು ವಾರ, ಅದಕ್ಕೋಸ್ಕರ ಒಂದು ವಾರ ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ನಾನು. ಅಂದರೆ ರಿಸಲ್ಟ್ ನನಗೆ ಗೊತ್ತಾದಮೇಲೆ ನಿಮಗೆ ತಿಳಿಸಿದ್ರೆ ಒಂದು ಯೂಸ್ಫುಲ್ ಆಗುತ್ತೆ ಅಂತ. ಯಾಕೆಂದರೆ ಅದನ್ನು ಯಾರು ಬೇಕಾದ್ರೂ ಸೇವಿಸ್ಬೋದು. ಅಂದರೆ ಸ್ಟಮಕ್ ಪ್ರಾಬ್ಲಮ್ ಅದೇ, ಅಂದರೆ ಜಾಸ್ತಿ ಜೀರ್ಣಶಕ್ತಿ ಆಗ್ತಾ ಇಲ್ಲ, ಗ್ಯಾಸ್ ಆಗ್ತಾ ಇದೆ, ಹೊಟ್ಟೆಲ್ಲಿ ಅವಾಗವಾಗ ಏನೋ ಒಂಥರ ಆಗ್ತಾ ಇಲ್ಲ ನನಗೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಅದು ಟಾನಿಕ್ ತುಂಬಾ ವರ್ಕ್ ಆಗುತ್ತೆ. ಅದನ್ನು ನಾನು ನಿಮಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಯಾವ ಥರ ಯೂಸ್ ಆಗಿದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಹಾಗೆ ಮೇಲ್ಗಡೆ ಕೆಲಸ ನಡೀತಿದೆ, ಅದಕ್ಕೆ ಸೌಂಡು ಏನೋ ಅನ್ಕೋಬೇಡಿ. ನಾನು ನಿನ್ನೆ ರಾತ್ರಿ ಅದ್ರದ್ದು ವಿಡಿಯೋ ಮಾಡಿದ್ದೀನಿ, ನನ್ನ ರಿಪೋರ್ಟ್ ಏನಿದೆ ಮತ್ತು ಔಷಧಿ ಬಗ್ಗೆ ಪ್ರತಿಯೊಂದು ತಿಳಿಸಿದ್ದೀನಿ. ಅದನ್ನು ನೋಡ್ಕೊಂಡು ಬನ್ನಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ವಿಡಿಯೋ ಆಯಿತಾ. ನಾನು ಪೈಲ್ಸ್ ಇದೆ, ಮೈಗ್ರೇನ್ ಇದೆ ಅಂತೆಲ್ಲ ಹೇಳಿದ್ದೆ ಡಾಕ್ಟ್ರಿಗೆ, ಹೇಳಿದೆ. ಇರೋದು ಹೇಳಬೇಕಲ್ವಾ. ಹಂಗಾಗಿ ಅಂದರೆ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿ ರೂಢಿಸ್ಕೊಂಡಿರೋದ್ರಿಂದ ನನಗೇನು ಪ್ರಾಬ್ಲಮ್ ಕೊಟ್ಟಿಲ್ಲ. ಮೈಗ್ರೇನ್ ಕೂಡ ನನಗೆ ಆದಷ್ಟು ಕಮ್ಮಿ ಆಗಿದೆ ಆಯಿತಾ. ವೀಕ್ಲಿ 1 ಸಾವಿರ ಟ್ಯಾಬ್ಲೆಟ್ ತೊಗೋತಿದ್ದೆ, ಈಗ 2 ಮಂತ್ಸು 1 ಮಂತ್ಗೆ. ಅಥವಾ ಬಿಸಿಲಿಗೆ ಏನಾರು ಅಪರೂಪಕ್ಕೆ ಬಿಸಿಲಿಗೆ ಹೋದರೆ, ಅಥವಾ ತುಂಬ ಚಳಿ ಆದರೆ, ಅಂದರೆ ಒದ್ದೆ ತಲೆ ಆರಿಸ್ಕೊಳ್ದಂಗೆ ಗಾಳಿಗೆ ಹೋದಾಗ ಈ ಥರ ತಲೆನೋವು ಬಂದುಬಿಡುತ್ತೆ. ಅಷ್ಟು ಬಿಟ್ಟರೆ ಒಂದು 3-4 ತಿಂಗಳು ಡೈಲಿ ತೊಗೋಬೇಕಾಗಿತ್ತು ಟ್ಯಾಬ್ಲೆಟ್, ಆ ಥರ ಆಗಿಬಿಟ್ಟಿತ್ತು. ಈಗ ಅದು ಕಂಟ್ರೋಲ್ ಬಂದಿದೆ ನನ್ನ ಆಹಾರ ಕ್ರಮದಿಂದ. ಆದರೆ ಅವಾಗವಾಗ ಬರ್ತಾ ಇರುತ್ತಲ್ವ, ಅದನ್ನು ಹೇಳಿದೆ. ಸ್ವಲ್ಪ ಪೈಲ್ಸ್ ಇದೆ ಅಂತಲೂ ಹೇಳಿದೆ. ನನಗೆ ಮೊಳಕೆಗಳಿದೆ ಆಯಿತಾ, ಅದನ್ನು ಸಹ ನಾನು 15 ವರ್ಷದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಚೂರು ಬ್ಲೀಡಿಂಗ್ ಆಗ್ತಾನೆ. ಡಾಕ್ಟ್ರು ಕೂಡ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಮಾಡಿಸ್ಕೊತೀನಿ, ಬಿಡೋದಿಲ್ಲ. ಯಾಕೆಂದರೆ ಥರ ಗಂಟುಗಳು ಬಿಟ್ಕೊಂಡ್ರು ಮುಂದಕ್ಕೆ ಬೇರೆ ಥರ ತಿರ್ಕೊಳ್ಳುತ್ತೆ. ಹಾಗಾಗಿ ಅದು ಬಿಟ್ಟರೆ ನನಗೆ ಫುಡ್ ಚೆನ್ನಾಗಿ ನಾನು ಅದು ಆರೋಗ್ಯವಾಗಿ ಮಾಡ್ಕೋತಾ ಇರೋದ್ರಿಂದ ನಾನು ಡೈಲಿ ಮೋಷನ್ ಕೂಡ ಮಾಡ್ತೀನಿ. ಅದನ್ನು ಕೂಡ ಹೇಳಿದೆ ಅವರಂದು. ಈ ಒಂದು ಟಾನಿಕ್ ಕುಡಿಯೋದ್ರಿಂದ ಸ್ಟಮಕ್ ಪೂರ್ತಿ ಕ್ಲೀನ್ ಆಗುತ್ತೆ. ಅದು ಆಯುರ್ವೇದಿಕ್ ಆಗಿರೋದು, ಸೈಡ್ ಎಫೆಕ್ಟ್ ಇಲ್ಲ. ನೀವು ಡೈಲಿ ಕೂಡ ಸೇವಿಸ್ಬೋದು. ಅದ್ರ ಜೊತೆಗೆ ಸ್ಟಮಕ್ ಚೆನ್ನಾಗಿ ಕ್ಲೀನ್ ಆದರೆ ನಿಮ್ಗೆ ಆಟೋಮೆಟಿಕ್ ಮೈಗ್ರೇನ್ ಕಮ್ಮಿ ಆಗುತ್ತೆ, ಪೈಲ್ಸ್ ಕೂಡ ಕಮ್ಮಿ ಆಗುತ್ತೆ. ನಿಮಗೆ ಏನಂತ ಅಂದರೆ ಹೊಟ್ಟೆ ಉಬ್ಬರನೂ ಕಮ್ಮಿ ಆಗುತ್ತೆ. ಹಾಗೆಯೇ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ ಇರುತ್ತೆ, ಗರ್ಭಕೋಶದ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಯಾವಾಗಲೂ ಹೇಳ್ತಾರೆ, ನಾನೇ ಮಾಡ್ತಾ ಇಲ್ಲ. ಅದೊಂದನ್ನು ನಾನು ರೂಢಿಸ್ಕೊಬೇಕು. ಹಾಗಾಗಿ ಇದಾದಷ್ಟು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಹೆಣ್ಮಕ್ಳುಗಳಿಗೆ, ಅದು ಗಂಡ್ಮಕ್ಳುಗಳು ತೊಗೋಬೋದು. ನಾನು ಅದನ್ನು ಬಿಡಿಸಿ ಕೇಳಿರೋ ಹೊತ್ತಿಗೆ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇರೋದು, ಯಾರು ಬೇಕಾದರೂ ತೊಗೋಬೋದು ಅಂತ. ಆಯುರ್ವೇದಿಕ್ ಆಗಿರೋದ್ರಿಂದ ಈಗ ನಾನು ನಮ್ಮನೆಗೂ ಸಹ ದಿನಬಿಡ್ತಿನ ಡ್ಯೂಟಿಯಿಂದ ಬರ್ತಾರಲ್ಲ, ಒಂದಿನ ಪೂರ್ತಿ ಹೋಟೆಲಲ್ಲಿ ತಿಂದಿರ್ತಾರೆ. ಏನೇ ಆದ್ರೂ ಸೋಡಾ ಊಟ ಆಗಿರುತ್ತೆ, ಏನಾದರೂ ಹೊಟ್ಟೆಗೆ ಒಳ್ಳೇದಲ್ಲ, ಮುಂದಿನ ದಿನಗಳಲ್ಲಿ ಅದು ಪ್ರಾಬ್ಲಮೇ ಇರುತ್ತೆ. ಅದಕ್ಕೋಸ್ಕರ ಅವರು ಸಹ ದಿನಬಿಡ್ತಿನ ಮನೇಲಿದ್ದಾಗಂತೂ ತೊಗೋದಿದ್ದಾರೆ, ಕೊಡ್ತಾ ಇದ್ದೀನಿ. ಆದರೆ ಜೆಂಟ್ಸ್ಗಳೇನು ಗೊತ್ತಾ, ಡ್ರಿಂಕ್ಸ್ ಕಿಂಗ್ಸ್ ಮಾಡಿದಾಗ ತೊಗೊಳಂಗಿಲ್ವಲ್ಲ, ಅದೊಂದು ಬೇಜಾರು ಅವರು, ಅದನ್ನೊಂದು ಕಡಿವಾಣ ಆಗಿ. ಹಾಗಾಗಿ ಯಾರು ಬೇಕಾದ್ರೂ ತೊಗೋಬೋದು. ಆದಷ್ಟು ಹೆಣ್ಮಕ್ಳಿಗೂ ತುಂಬಾ ಯೂಸ್ ಇದೆ. ನಾನೊಂದು ವಾರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದು ರಿಸಲ್ಟ್ ನನಗೇನಾಗಿದೆ ಅಂತ ತಿಳ್ಕೊಂಡ್ಮೇಲೆ ನಿಮಗೆ ವಿಡಿಯೋ ಮಾಡಿ ರಿಪೋರ್ಟ್ ಎಲ್ಲ ಇವಾಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಆ ವಿಡಿಯೋ ಹೇಗಿದೆ ಅಂತ ನಾನು ಮಾಡಿದ್ದೀನಿ ಆಲ್ರೆಡಿ, ಅದನ್ನು ನೋಡ್ಕೊಂಡು ಬನ್ನಿ. ತೋರಿಸ್ತೀನಿ ಅಮ್ಮಂದು, ನಂದು ಇಬ್ಬರದ್ದು ತೋರಿಸ್ತೀನಿ. ಅಂದರೆ ನಿಮಗೆ ಅವಾಗ ಡೀಟೇಲಿಂಗಾಗಿ ಅರ್ಥ ಆಗುತ್ತೆ ಏನಂತ ಹೇಳಿದ್ದಾರೆ ಅಂತ. ಎಷ್ಟು ಬಂದಿರುತ್ತೆ ನಾರ್ಮಲ್ಗೆ, ಅಥವಾ ಥೈರಾಯ್ಡ್ ಇದೆ ಅಂದರೆ ಎಷ್ಟು ಬಂದಿರುತ್ತೆ, ಎರಡು ನೀವು ನೋಡ್ಬೋದು. ಬನ್ನಿ ಇವಾಗ ಹೇಗಿದೆ ರಿಪೋರ್ಟ್ ನೋಡೋಣ, ಏನು ಅಂದಿದ್ದಾರೆ ಹೇಳ್ತೀನಿ. ಇದು ನನ್ನ ರಿಪೋರ್ಟ್ ಆಯಿತಾ. ನನಗೆ ಫಸ್ಟ್ ಟೈಮ್ ಮಾಡಿಸಿರೋದ್ರಿಂದ ಇವೆಲ್ಲ ಟೆಸ್ಟ್ ಬರುತ್ತೆ. ಹಾಗಾಗಿ ನನಗೆ ನಾರ್ಮಲ್ ಇದೆ ಅಂತ ಹೇಳಿದ್ರು. ಏನಂತಂದರೆ 5-5ಕ್ಕಿಂತ ಕೆಳಗಡೆ ಇರಬೇಕಂತೆ, ಆಗ ಥೈರಾಯ್ಡ್ ನಿಲ್ಲ ಅಂತ ಹೇಳಿಬಿಟ್ಟು. ನನಗೆ 3.58 ಇದೆ, ನೋಡ್ತಾ ಇರ್ಬೋದು. ಹಾಗಾಗಿ ನನಗೆ ನಾರ್ಮಲ್ ಇದೆ ಅಂತ ಅಂದರು. ಹಾಗೆ ನಿಮಗೆ ಅಮ್ಮನ ರಿಪೋರ್ಟನ್ನು ಸಹ ತೋರಿಸ್ತೀನಿ, ನಿಮ್ಗೆ ಅಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಹೇಗೆ ಇರುತ್ತೆ ರಿಪೋರ್ಟ್ ಅಂತ ಹೇಳ್ಬಿಟ್ಟು. ಅಮ್ಮಗೆ ಪಾಪ 1 ಪಾಯಿಂಟ್ ಜಾಸ್ತಿ ಇರೋದಕ್ಕೆ ಅವ್ರಿಗೆ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ. ಅಂದರೆ ಟೆನ್ಷನಿಗೆ ಬಂದಿರೋದಂತೆ ಅವ್ರಿಗೆ ಥೈರಾಯ್ಡು. ನೋಡಿ, ಟೆನ್ಷನ್ ಓವರ್ ಟೆನ್ಷನ್ ಮಾಡ್ಕೊಂಡ್ರೂ ಥೈರಾಯ್ಡ್ ಬರುತ್ತೆ ಅನ್ನೋದು ಅಮ್ಮಂದು ರಿಪೋರ್ಟ್ ನೋಡೇ ಗೊತ್ತಾಯಿತು. ಜಾಸ್ತಿ ವಾಕ್ ಮಾಡಿ ಅಂತಲೂ ಹೇಳಿದ್ದಾರೆ.
ನನ್ನ ರಿಪೋರ್ಟ್ ಇದಾದರೆ ಅಮ್ಮ ನೋಡಿ ಇಲ್ಲಿ ಅಮ್ಮಂದಿದು ಹೇಮಲತ 22 ವರ್ಷ ನೋಡಿ ಅಮ್ಮಂದು ಅಮ್ಮ ನೋಡ್ಬೋದು ಅಮ್ಮನ ರಿಪೋರ್ಟಲ್ಲಿ 5.86 ಇದೆ, ಅಂದರೆ 1 ಪಾಯಿಂಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಅವ್ರಿಗೆ 12.5 ಪಾಯಿಂಟಲ್ಲಿ ಅವ್ರಿಗೆ ಟ್ಯಾಬ್ಲೆಟ್ನ ಕೊಟ್ಟಿರೋದು. ಈ ರಿಪೋರ್ಟ್ಗೂ ಈ ರಿಪೋರ್ಟ್ಗೂ ಗೊತ್ತಾಗುತ್ತೆ ಅನ್ಕೋತೀನಿ. ಇದು ಕಮ್ಮಿ ಇದೆ ನೋಡಿ, ಇದು ಇದು ಥೈರಾಯ್ಡ್ ಇಲ್ಲ ಅಂತ ಅಂದರು ಒಟ್ಟು ನನಗೆ ತುಂಬ ಖುಷಿಯಾಗ್ಬಿಡ್ತು. ಥೈರಾಯ್ಡ್ ಇದ್ದುಬಿಟ್ರೆ ಏನೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಗೊತ್ತಾ. ಹಾಗೆ ಅಮ್ಮಂಗೆ ಏನಂತ ಹೇಳಿದ್ದಾರೆ ಗೊತ್ತಾ, ಥೈರಾಯ್ಡ್ ಇರೋರು ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು, ಕೋಸಿನ ಐಟಮ್ಸಲ್ಲಿ ಥೈರಾಯ್ಡನ್ನು ಜಾಸ್ತಿ ಮಾಡೋವಂಥ ಒಂದು ಅಂಶ ಇರುತ್ತಂತೆ, ಅದರಿಂದ ಅದನ್ನು ತಿನ್ನಬೇಡಿ ಅಂತ ಹೇಳಿದ್ರು. ಅದು ಅಯೋಡಿನ್ ಯುಕ್ತ ಉಪ್ಪನ್ನ ತಿನ್ನಿ, ಅಯೋಡಿನ್ ಇರಬೇಕು ಉಪ್ಪು ಅಂತ ತಿನ್ನಿ. ಮತ್ತು ಈ ರಾ ಸಾಲ್ಟ್ ತಗೊಳ್ಳಿ ಅಥವಾ ಹರಳುಪ್ಪು, ಹರಳುಪ್ಪು ಬಳಸಿ. ಪುಡಿ ಉಪ್ಪು ಜಾಸ್ತಿ ಬಳಸಬೇಡಿ, ಪಾಲಿಶ್ ಆಗಿರುತ್ತೆ ಅಂದರು. ಅದು ಒಂದು ಕಾರಣ ಆಗುತ್ತೆ ಥೈರಾಯ್ಡ್ ಜಾಸ್ತಿ ಆಗಲಿಕ್ಕೆ, ಪುಡಿ ಉಪ್ಪು ಬಳಸೋದು ಸ್ವಲ್ಪ ಡೇಂಜರ್ ಅಂತಲೇ ಅಂದರು. ಆದಷ್ಟು ಹರಳುಪ್ಪು ತಪ್ಪರೆ ರಾಕ್ ಸಾಲ್ಟು ಅಥವಾ ಪಿಂಕ್ ಸಾಲ್ಟು ಈ ಥರ ಸಾಲ್ಟ್ಗಳು ಬಳಸಿ ಅಂತ ಹೇಳಿದರು ಅಮ್ಮಂಗೆ. ನಾನು ಸಾಮಾನ್ಯ ಪುಡಿ ಉಪ್ಪು ಬಳಸೋದೆ ಕಮ್ಮಿ, ನಾನು ಬಳಸೋದು ಎಲ್ಲದಕ್ಕೂ ಹರಳುಪ್ಪೆ. ನಾನೇನಾದರೂ ಸೈಡ್ಸ್ಗೆ ಏನಾರು ಹಾಕೋಬೇಕಂದ್ರೆ ಮಾತ್ರನೇ ಪುಡಿ ಉಪ್ಪು ಬಳಸೋದು, ಆದಷ್ಟು ಖಾಲಿನೇ ಆಗಲ್ಲ. ಹಾಗಾಗಿ ನನಗೇನು ಹೇಳಲಿಲ್ಲ ಒಟ್ಟು, ಅಮ್ಮಂಗೆ ಮಾತ್ರ ಇವಿಷ್ಟು ಹೇಳಿದ್ರು. ವಾಕ್ ಮಾಡಬೇಕು, ಆಮೇಲೆ ಡೈಲಿ ಟ್ಯಾಬ್ಲೆಟ್ ತೊಗೋಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಆಳೊಟ್ಟೆಗೆ. ಒಂದು ದಿನ ಸ್ಕಿಪ್ ಆದರೂ ಇನ್ನೊಂದು ಎರಡು ಸೇರಿಸಿ ತೊಗೋಬೇಕು. ಜೊತೆಗೆ ಕೋಸಿನ ಐಟಮ್ಸ್ಗಳು, ಎಲೆಕೋಸು, ಗೆಡ್ಡೆಕೋಸು, ಹೂಕೋಸು, ಈ ಕೋಸುಗಳನ್ನ ತಿನ್ನಂಗಿಲ್ಲ. ಸೊಪ್ಪು ತರಕಾರಿ ಎಲ್ಲ ಹೇರಳವಾಗಿ ತಿನ್ನಬೇಕು. ವಾಕ್ ಮಾಡಬೇಕು, ಬಿಸಿ ನೀರು ಕುಡಿಬೇಕು, ಬೆಚ್ಚಗಿರೋ ನೀರನ್ನ ಕುಡಿಬೇಕಂತ ಎರಡಿರೋರು. ಹಾಗೆ ಅರಳುಪ್ಪನ್ನ ಬಳಸಬೇಕು ಅಂತ ಹೇಳಿದ್ರು. ಇವಿಷ್ಟು ಮಾಹಿತಿ ನಾನು ತಿಳ್ಕೊಂಡಿದ್ದು ಅಲ್ಲಿ ಅಮ್ಮಂಗೆ ಹೇಳಿದ್ರಲ್ವ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಥೈರಾಯ್ಡ್ ಇದೆ ಅಂತ ಸ್ವಲ್ಪ ಲಕ್ಷಣಗಳು ಏನಿರುತ್ತೆ ಅಂತ ಅಂದರೆ ಕೆಮ್ಮು, ಸ್ವಲ್ಪ ಕೆಮ್ಮು ಹೋಗ್ತಾನೆ ಇರಲ್ಲ, ಎಲ್ಲಿಗೆ ತೋರಿಸಿದ್ರು 2 ದಿನ ವಾಸಿ ಆಗುತ್ತೆ, ಮತ್ತೆ ಶುರುವಾಗೋದು, ಗಂಟಲು ಕೆರೆತ, ನೋವು, ಗಂಟಲು ನೋವು ಇದೆಲ್ಲ, ಆಮೇಲೆ ಗಂಟಲ ಹತ್ರ ಸ್ವಲ್ಪ ಊದಿದಂಗೆ ಆಗಿರುತ್ತೆ, ಅದು ಲಕ್ಷಣಗಳಂತೆ ಥೈರಾಯ್ಡ್ ಇದೆ ಅನ್ನೋದು ಲಕ್ಷಣಗಳು. ಇಷ್ಟು ಏನಾರು ನಿಮ್ಗೆ ಕಂಡು ಬಂದರೆ ಅಂದರೆ ಹತ್ತಿರದ ಹಾಸ್ಪಿಟಲಲ್ಲಿ ನಿಮಗೆ 2 ದಿನ 3 ದಿನಕ್ಕೆ ಹೋಗಲಿಲ್ಲ ಮತ್ತು ಹೋಗ್ಬಿಟ್ಟು ಮತ್ತೆ ಬಂತು ಅಂದರೆ ಒಂದು ಸಲ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಅಲ್ಲಿ ಕೇಳಿದೆ ಬಿಡಿಸಿ, ಹಂಗಾಗಿ ಇಷ್ಟು ಲಕ್ಷಣಗಳಾಯಿತು. ಈ ಸಿಂಟಮ್ಸ್ ಏನಾದ್ರು ಕಂಡು ಬಂದರೆ ಆದಷ್ಟು ಥೈರಾಯ್ಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ, ಯಾಕಂದರೆ ಥೈರಾಯ್ಡ್ನೂ ಅವಾಯ್ಡ್ ಮಾಡಿದ್ರು ನಮ್ಮ ಜೀವಕ್ಕೆ ಕೂತು ಅಂತ ಅಂದರು ಡಾಕ್ಟ್ರಲ್ಲಿ. ಅದು ಜಾಸ್ತಿ ಆಗಿ ಹಾರ್ಟ್ ಗಂಟನ್ನು ಬೆಳ್ಕೊಳ್ಳುತ್ತಂತೆ. ಕೆಲವೊಂದು ಸಲ ಬೇರು ಗಂಟು ಥರ ಏನದು ಈ ಗಲಗಂಡ ರೋಗ ಅಂತ ನಾವು ಚಿಕ್ಕದ್ರಲ್ಲಿ ಓದಿದ್ದೀವಿ ಗೊತ್ತಾ, ಇದನ್ನೇ ಥೈರಾಯ್ಡ್ ಅಂತ ಹೇಳೋದು. ಅದೇನಾಗುತ್ತೆ ಕೆಲವೊಂದು ಸಲ ಇದು ಏನಂತಂದರೆ ಥೈರಾಯ್ಡು ಚರ್ಬಿ ಅಂತ, ಅದು ಆಯಿತಾ, ಕೊಲೆಸ್ಟ್ರಾಲ್ ಅಂತ ಥೈರಾಯ್ಡ್ ಅಂದರೆ. ಅದಕ್ಕೋಸ್ಕರ ಬಿಸಿ ನೀರು ಕುಡಿಬೇಕು. ಕೆಲವೊಂದು ಸಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ಗಂಟನ್ನು ಹೋಗೋ ಚಾನ್ಸಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ಮು ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೇ ಯಾವತ್ತೂ ಸಣ್ಣ ಪುಟ್ಟ ಸಿಂಟಮ್ಸ್ ಕಾಣಿಸ್ತಿದ್ದಂಗೆ ಒಂದು ಸಲ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಈ BP ಆಗಿರ್ಬೋದು, ಈ ಥೈರಾಯ್ಡ್ ಆಗಿರ್ಬೋದು ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಆರ್ಗನ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಇದನ್ನೊಂದು ತಿಳ್ಕೊಳ್ಳಿ ನೋಡಿ, ಇಷ್ಟು ಬಂದರೆ ಥೈರಾಯ್ಡ್ ಇದೆ ಅಂತ. ನಂದು ನೋಡಿ, ನಂದು ಇಷ್ಟು ಇಷ್ಟಿದೆ ಅಂತ, ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೊತೀನಿ. ಹಾಗೆ ನನಗೇನು ಹೇಳಲಿಲ್ಲ, ಆದರೆ ನನಗೆ ಲಿವರ್ ಗಾಲ್ ಬ್ಲಾಡರ್ ಆಪ್ರೇಷನ್ ಆಗಿದೆ ಅಲ್ವಾ, ಸ್ವಲ್ಪ ನನಗೇನಾಗುತ್ತೆ ಅಂದರೆ ಬಗ್ಗೆ ಎದ್ರೆ ಹೊಟ್ಟೆ ಇಟ್ಕೊಳ್ಳೋದು, ಆಮೇಲೆ ಕಪ್ಪಂತ ಇಟ್ಕೊಳ್ಳೋದು, ಒದ್ದಾಡಿ ಹೋಗ್ಬಿಡ್ತೀನಿ, ಆ ಥರ ಆಗುತ್ತೆ ಅಂತ ಹೇಳಿದೆ. ಅದಕ್ಕೋಸ್ಕರ ಅವ್ರು ನನಗೆ ಈ ಟಾನಿಕ್ನ ಕೊಟ್ಟರು. ಹಾಗೆ ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ ಅಂದೆ ಅಲ್ವಾ, ಅದಕ್ಕೆ ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಎದೆ ಭಾರ ಆದಂಗೆ ಆಗುತ್ತೆ ರಾತ್ರಿ ಹೊತ್ತು ಅಂತ. ಕೆಲವೊಂದು ಸಲ ಏನು ಅಂತಂದರೆ ನಾನು ಅಂದ್ಕೊಂಡಿದ್ದು 7 ಗಂಟೆ 7:30 ಊಟ ಮಾಡಿದ್ರೆ ನಾನು ಮನೆ ಕೊಳ ಹೊತ್ತಿಗೆ 10:30 11 ಗಂಟೆ ಆಗುತ್ತಲ್ಲ, ಅವತ್ತೇನೂ ಆಗಲ್ಲ, ಆರಾಮಾಗಿರ್ತೀನಿ. ಕೆಲವೊಂದು ಸಲ 9 ಗಂಟೆ 8:30 ಹಿಂಗೆ ಊಟ ಆಗಿದಾಗ ನನಗೆ ಮನೆ ಕೊಳ ಕಷ್ಟ ಆಗುತ್ತೆ, ಡೈಜೆಸ್ಟ್ ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಂಗಾಗಿ ಅಂದರೆ ನನಗೆ ಸ್ವಲ್ಪ ಈ ಗಾಲ್ ಬ್ಲಾಡರ್ ಆಪ್ರೇಷನ್ ಆದಮೇಲೆ ಇದು ಸ್ವಲ್ಪ ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ. 7 ಗಂಟೆ 7:30 ಊಟ ಮುಗಿಸ್ಬಿಡ್ತೀನಿ. ಕೆಲವೊಂದು ಸಲ ಮಾತ್ರ ನಾನು ಲೇಟಾಗಿ ಊಟ ಮಾಡೋದು, ಆಗ ನನಗೇನಾಗುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆದಂಗೆ ಆಗುತ್ತೆ, ಪ್ರೆಷರ್ ಬಿದ್ದಂಗೆ ಆಗುತ್ತೆ. ನನಗೆ ಊಟ ಜಾಸ್ತಿನೂ ಮಾಡಿರಲ್ಲ, ಆದ್ರೂ ನನಗೆ ರಾತ್ರಿ ಹೊತ್ತು ಇದೊಂದು ಪ್ರಾಬ್ಲಮ್ ಸದ್ಯ ಅವಾಗವಾಗ ಕಾಡ್ತಾ ಇರುತ್ತೆ. ಅದನ್ನು ಹೇಳಿದೆ, ಅದಕ್ಕೋಸ್ಕರ ಆ ಥರ ಎದೆ ಭಾರ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಅಂದಾಗ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಕೊಟ್ಟರು. ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಅದ್ರ ಜೊತೆಗೆ ಅದೇ ಹೊಟ್ಟೆ ಇಟ್ಕೊಳತ್ತೆ ಅಂದೆ ಅಲ್ವಾ ನಾನು. ಅದೇನಂತಂದರೆ ನಾವು ಏನೇ ಹೆಲ್ತಿ ಫುಡ್ ತಿನ್ಬೋದು, ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೂ ಈ ಥರ ಆಗ್ತಾಯಿದೆ ಅಂತ ಹೇಳಿದೆ. ಅದಕ್ಕೆ ಅವರಂದರು ಗ್ಯಾಸ್ಟ್ರಿಕ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದು ನಿಮ್ಮ ಗ್ಯಾಸ್ಟ್ರಿಕ್ಕೇ ಇರಬೇಕು ಅಂತೆಲ್ಲ, ನೀವು ಹೆಲ್ದಿ ಫುಡ್ ತಿಂದ್ರೂ ನಾವು ಬಾಯಲ್ಲಿ ಊಟ ತಿಂತೀವಂತಲ್ಲ ಅದನ್ನು ಹಗ್ದು ಅಂತಂದರೆ ಬಾಯಿ ಬಿಟ್ಕೊಂಡು ತಿನ್ನೋದು ಅಂದರೆ ಗಾಳಿ ಒಳಗಡೆ ಹೋಗುತ್ತಂತೆ, ಅದು ಹೊಟ್ಟೆ ಒಳಗಡೆಗೆ. ಅದು ಸೌಂಡ್ ಮಾಡ್ಕೊಂಡೆಲ್ಲ ತಿಂತೀವಲ್ಲ, ಬಾಯಿ ಓಪನ್ ಮಾಡಿಕೊಂಡು ತಿಂದಾಗ ಊಟದ ಜೊತೆಗೆ ಗಾಳಿನೂ ಹೋಗುತ್ತಂತಲ್ಲ, ಅದು
ನಮ್ಮ ಲಿವರ್ ಹತ್ರ ಈ ಗ್ಯಾಸ್ ಥರ ಆಗಿ ನಮಗೆ ಅದು ಊತ ಅದೇ ಬಗ್ದಾಗೆದ್ದಾಗ ಹತ್ರ ಇಟ್ಕೊಂಡಂಗಾಗತ್ತೆ. ಬಾಯಿ ಮುಚ್ಕೊಂಡಂಗೆ ಊಟ ಮಾಡಿ, ಅದ್ರ ಜೊತೆಗೆ ಊಟ ಆದಮೇಲೆ ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಇನ್ನೊಂದು ಸಿಪ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾನು ಒಂದು ವಾರ ತಗೊಂಡ್ಮೇಲೆ ರಿವ್ಯೂ ಕೊಡೋಣ ಅಂತಲೇ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ತೋರಿಸ್ಕೊಬಂದು ಒಂದು ವಾರ ಆಯಿತು. ನೋಡ್ಬೋದು ಬೇಕಾ ಡೇಟು, ನೀವು ಗೊತ್ತಾಗತ್ತೆ ಡೇಟು. ಇಲ್ಲಿದೆ ನೋಡಿ ಡೇಟ್, ಇಲ್ಲಿದೆ 11/2024 ಐದನೇ ತಾರೀಕು ತೋರಿಸಿರೋದು ನಾನು. ಹಂಗಾಗಿ ಇದನ್ನು ಕುಡಿದ್ವಿ, ರಿಸಲ್ಟ್ ಆಮೇಲೆ ಹೇಳೋಣ. ಅರ್ಧ ಕಾಲ್ಬಾಗ ಆಲ್ರೆಡಿ ಮುಗಿಸಿದ್ದೀನಿ. ನೋಡ್ಬೋದು ಎಷ್ಟು ಆಯುರ್ವೇದಿಕ್ ಟಾನಿಕ್ ಅವ್ರು ಬರ್ಕೊಟ್ಟಿರೋದು, ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ನಾನು ಕೇಳಿದೆ ನಮ್ಮ ಮನೆಯವರು ಏನಾದ್ರು ತೊಗೋಬೋದಾ ಇದನ್ನು, ಅವರು ತಿನ್ಬಿಡ್ತೀನ ಬರೋದಲ್ವ, ಹೋಟೆಲಲ್ಲಿ ಒಂದು ದಿನ ಊಟ ಮಾಡಿರ್ತಾರೆ ಅದಕ್ಕೆ ಅಂದೆ. ಅದಕ್ಕೆ ಅವರು ಯಾರು ಬೇಕಾದ್ರೂ ತೊಗೋಬೋದಮ್ಮ. ಅದೇ ಒಳಗಡೆಗೆ ನಾವು ಏನೇ ಹೆಲ್ತಿ ಫುಡ್ ತಿಂದ್ರೂ ಗಾಳಿಯನ್ನು ಊಟದ ಜೊತೆಗೆ ಸೇವಿಸೋದ್ರಿಂದ ನಮಗೆ ಈ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ಇಟ್ಕೊಳ್ಳೋದು ಕಪ್ಪ ಅಂತ. ಲಿವರ್ ಇರೋ ಭಾಗದಲ್ಲಿ ಅಂದರೆ ಬಲಭಾಗದಲ್ಲಿ ಹೊಟ್ಟೆ ಎದೆಯಿಂದ ಕೆಳಗಡೆ ಅಲ್ಲಿ ಇಟ್ಕೊಳತ್ತಲ್ವ, ಅದೇ ಹೊಟ್ಟೆ ಎಲ್ಲ ಕ್ಲಿಯರ್ ಮಾಡುತ್ತೆ. ಅದರ ಗ್ಯಾಸ್ ಇದ್ರೂ ಇದು ಕ್ಲಿಯರ್ ಮಾಡುತ್ತಂತಿದ್ದು ಕುಡಿಯೋದ್ರಿಂದ. ಇದನ್ನು ಫೋಟೋ ತೊಗೊಂಡು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಹತ್ತಿರದ ಮೆಡಿಕಲ್ ಶಾಪ್ಗಳಲ್ಲಿ ತೋರಿಸಿದ್ರೆ ಕೊಡ್ಬೋದು, ಇಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ತೋರಿಸಿದ್ರು ಸಿಗ್ಬೋದು ಅಂತ ಹೇಳಿದ್ರು. ನನಗೆ ಅಲ್ಲೇ ತೊಗೊಬಂದೆ, ರಾಜೀವ್ ಶಾಪಲ್ಲೇ ಮೆಡಿಕಲ್ ಇದೆಯಲ್ಲ ಅಲ್ಲೇ ತೊಗೊಬಂದೆ. ಇದು ಬಂದು ಎಷ್ಟು ಗೊತ್ತಾ, 163 ಜಾಸ್ತಿ ದುಡ್ಡು ದೊಟ್ಟು. ಎಷ್ಟು 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 163 ಇದು ಕಾಸ್ಟ್ಲಿ ಒಟ್ಟಿನಲ್ಲಿ ಎಷ್ಟಿದೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನೋಡಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾರು ಬೇಕಾದ್ರೂ ತೊಗೋಬೋದು. ಈಗ ಸ್ಟಮಕ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಯಾವಾಗಲೂ ಗ್ಯಾಸ್ ಹೋಗ್ತಾ ಇರುತ್ತೆ. ನನಗೆ ಒಟ್ಟಿನಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇಲ್ಲ, ಆದರೆ ಗಪ್ಪಂತ ಲಿವರ್ ಹತ್ರ ಇಟ್ಕೊಳತ್ತಲ್ಲ, ಒಂದೊಂದು ಟೈಮ್ ನಗಾಡೋಕ್ಕಾಗಲ್ಲ, ಬಗ್ಗೆ ಎದ್ದೇಳೋಕ್ಕಾಗಲ್ಲ, ಆ ಥರ ಆದಾಗ ಹಂಗೆ ಆಗ್ಬಿಡುತ್ತೆ. ಒಂದೊಂದ್ಸಲ ಯಾರೂ ಇಲ್ಲ ಅಂದರೆ ಒದ್ದಾಡೋಗ್ಬಿಡ್ತೀನಿ, ಹೊಟ್ಟೆನೆಲ್ಲ ಒಡ್ಕೋತಾ ಇರ್ತೀನಿ ಕೈಯಲ್ಲಿ, ಆ ಥರ ಆಗುತ್ತೆ. ಯಾರಿಗಾರು ಈ ಥರ ಆಗಿ ಇರ್ಬೋದು, ಶೇರ್ ಮಾಡಿ ಆದಷ್ಟು. ಇದು ಯಾರು ಬೇಕಾದ್ರೂ ತೊಗೋಬೋದು, ಮಕ್ಳಿಗೂ ಕೊಡು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕುಡಿಯೋದಕ್ಕೂ ಒಗ್ಗರಣೆಸ್ ಇಲ್ಲ, ಒಂಥರ ಆಜ್ಮುಳ್ಳ ಟೇಸ್ಟ್ ಇದೆ, ತುಂಬಾ ಒಳ್ಳೇದಿದೆ ಫ್ರೆಂಡ್ಸ್. ಇದು ಮಾತ್ರ ನೋಡಿ, ಇದು ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಒಳ್ಳೇದೇ ಹಾಕಿದ್ದಾರೆ, ನಮ್ಮ ದೇಹಕ್ಕೆ ಬೇಕಾಗಿರೋಂಥದ್ದೇ. ಹಾಗಾಗಿ ಸೈಡ್ ಎಫೆಕ್ಟ್ ಇಲ್ಲ, ಯಾರು ಬೇಕಾದ್ರೂ ಸೇವಿಸ್ಬೋದಲ್ವಾ. ಹಾಗಾಗಿ ತೋರಿಸ್ತಾ ಇದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದು ಏನಾಗಿದೆ ಗೊತ್ತಾ ನನಗೆ, ಇದು ಬೆಳಗ್ಗೆ ಹೊತ್ತು ಮಿಸ್ ಮಾಡಿದ ದಿವಸ ನನಗೆ ಅದು ಡಿಫ್ರೆನ್ಸೆನ್ಸ್ ನೋಡಿ, ಇದನ್ನು ಮಿಸ್ ಮಾಡಿದ ದಿವಸ ಲೇಟಾಗಿ ಮನಿಕೊತಾ ಇದ್ದೀನಿ. ಇದು ಬೆಳಗ್ಗೆ ಹೊತ್ತು ಕುಡಿತಾ ಇದ್ದೀನಿ, ಊಟ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಕುಡ್ದಿದ್ದ ದಿವಸ ನಾನು ಚೆನ್ನಾಗಿ 9:30 ನಿದ್ದೆ ಬರ್ತಾ ಇದೆ, ಮತ್ತು ಬೆಳಗ್ಗೆ ಚೆನ್ನಾಗಿ ಮೋಷನ್ ಹೋಗ್ತಾ ಇದ್ದೀನಿ. ಆಮೇಲೆ ಹೊಟ್ಟೆ ಪೇಯ್ನ್ ಇಲ್ಲ, ಅಂದರೆ ಸಡನ್ನಾಗಿ ಗಪ್ಪ ಅಂತ ಇಟ್ಕೊಳ್ಳೋದು, ಜೋರಾಗಿ ನಗಡೋಕ್ಕಾಗ್ತಾ ಇರಲಿಲ್ಲ, ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಒಂದು ವಾರದಿಂದ ನಾನು ಸೇವಿಸ್ಬಿಟ್ಟು ನಾನು ರಿಸಲ್ಟ್ ನೋಡಿ ನಿಮ್ಗೆ ಹೇಳ್ತಾ ಇರೋದು, ಅದಕ್ಕೋಸ್ಕರ ತುಂಬಾ ಒಳ್ಳೇದಿದೆ. ಇದು ಬರ್ಕೊಳ್ಳಿ, ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ಇವೆಲ್ಲ ಮಾಹಿತಿನೂ ಹೇಳಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗಿನ ಸಾರಾಂಶ. ಹಾಗೆ ಇನ್ನೊಂದು ಹೇಳೋದು ಮರೆತುಬಿಟ್ಟಿದ್ದೆ, ಅಮ್ಮನಿಗೆ ಡೈಲಿ ರಾತ್ರಿ ಹೊತ್ತು ಉಪ್ಪು ನೀರಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಗಾಗಲ್ಸ್ ಮಾಡಿ ಮನೆ ಕೊಳೆಯೋ ಥೈರಾಯ್ಡ್ಸ್ ಕಮ್ಮಿ ಆಗುತ್ತೆ. ಇದು ಸಹ ನಾವು ಮನೆಯಲ್ಲೇ ಹೋಮ್ ರೆಮಿಡಿ ಥರ ಮಾಡ್ಕೋಬೋದು. ಅವ್ರು ಸ್ವಲ್ಪ ಹಳೆ ಡಾಕ್ಟ್ರ್ ಆಯಿತಾ, ಅವರು ಪ್ರತಿಯೊಂದೂ ಮನೆ ಮದ್ದಿಂದನೂ ವಾಸಿ ಆಗೋವಂಥದ್ದು ಕೆಲವೊಂದು ಟಿಪ್ಸ್ಗಳನ್ನೂ ಕೊಡ್ತಾರೆ. ಅಂಥ ಡಾಕ್ಟರ್ಸ್ಗಳು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂಥ ಡಾಕ್ಟರ್ಸ್ಗಳಿಗೆ ತೋರಿಸಿದ್ರೆ ಅವ್ರು ಸ್ವಲ್ಪ ವಯಸ್ಸಾಗಿರೋವಂಥ ಡಾಕ್ಟ್ರು ಒಳ್ಳೊಳ್ಳೆ ಔಷಧಿಗಳನ್ನ ಹೇಳ್ತಾರೆ ಮನೆ ಮದ್ದುಗಳನ್ನ. ನಾನು ಕೆಲವೊಂದು ತಿಳಿಸ್ಬೇಕಾಗಿತ್ತು ಥೈರಾಯ್ಡ್ ಬಗ್ಗೆ, ನನಗೇನಂತ ರಿಸಲ್ಟ್ ಬಂದಿದೆ, ಅಮ್ಮಂಗೆ ಏನಂತ ಹೇಳಿದ್ರು, ಹಾಗೆ ಅದರ ಸಿಂಟಮ್ಸ್ ಏನಿರುತ್ತೆ, ನಾವೇನು ಪ್ರಿಕಾಷನ್ ತೊಗೋಬೇಕು. ಹಾಗೇನೆ ನನಗೆ ಅದೇ ಊಟ ಮಾಡುವಾಗ ನಾವು ಗಾಳಿ ಜೊತೆಗೆ ಊಟನ ಸೇವಿಸ್ತೀವಲ್ವ, ಅಂದರೆ ಬಾಯಿ ಬಿಟ್ಕೊಂಡು ತಿನ್ನೋದು, ಹಿಂಗೆ ತಿನ್ನೋದ್ರಿಂದ ಅದು ಗಾಳಿ ಸಮೇತ ಊಟದ ಒಳಗಡೆ ಹೋಗುತ್ತಲ್ವ. ಏನೇ ಹೆಲ್ತಿ ಫುಡ್ ತಿಂದರೂ ಅದು ಅದು ಗಾಳಿ ಗ್ಯಾಸ್ ಥರ ಫಾರ್ಮೆಟ್ ಆಗತ್ತಂತೆ. ನಮಗೆ ಗ್ಯಾಸ್ಟಿಕ್ ಮೇಲ್ಗಡೆ ಆಗಲ್ಲ, ಒಳಗಡೆ ಆಗ್ತಾ ಇರತ್ತಂಥದ್ದು ಗೊತ್ತಾಗೋದೇ ಇಲ್ಲ, ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಬಾಯಿ ಮುಚ್ಕೊಂಡು ಊಟ ಮಾಡಿ ಸ್ವಲ್ಪ, ಆದಷ್ಟು ಗಾಳಿ ಹೋಗ್ದಿರೋ ಥರ ನೋಡ್ಕೊಳ್ಳಿ. ಹಾಗೆ ಇದನ್ನು ಕುಡಿದ್ರೆ ಫುಲ್ ಸ್ಟಮಕ್ನ ಕ್ಲೀನ್ ಮಾಡುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ನನ್ನ ಹೊಟ್ಟೆ ಅದರಿಂದನೇ ಅನಿಸುತ್ತೆ ಸ್ವಲ್ಪ ದಪ್ಪ ಆದಂಗಿತ್ತು, ಈಗ ಸ್ವಲ್ಪ ಹಿಳಿದಂಗೆ ಆಗಿದೆ ಹೊಟ್ಟೆ. ಒಂದು ವಾರದಿಂದ ನಂಬ್ತಿರ ಬಿಡ್ತಿರೋ ಮೇಲೆ ಗ್ಯಾನೂ ಇಲ್ಲ ಒಟ್ಟಿನಲ್ಲಿ. ಅದೇ ಹೇಳ್ದಂಗೆ ಅವ್ರು ಹೇಳಿದ್ರು, ಗ್ಯಾಸು ಕೂಡ ಪಾಸ್ ಆಗುತ್ತೆ, ಅದರಿಂದಾಗಿ ನೀವು ಏನೇ ಹೆಲ್ತಿ ಫುಡ್ಡು ಟೈಮ್ ಟು ಟೈಮ್ ಫಾಲೋ ಮಾಡಿದ್ರು ಊಟದ ಜೊತೆ ಗಾಳಿ ಹೋಗೋದ್ರಿಂದ ನಿಮ್ಮ ಹೊಟ್ಟೆ ಒಳಗಡೆ ಅದು ಫಾರ್ಮ್ ಆಗುತ್ತೆ. ಕೆಲವೊಬ್ಬರಿಗೆ ಪ್ರಾಬ್ಲಮ್ ಕೊಡೋಲ್ಲ, ಕೆಲವೊಬ್ಬರಿಗೆ ಲಿವರ್ ಅದೇ ಲಿವರ್ ಹತ್ರ ಇಟ್ಕೊಳಂಗೆ ಆಗೋದು, ಈ ಥರ ಎಲ್ಲ ಆಗತ್ತಲ್ಲ, ಅದು ಅದರಿಂದನೇ ಆಗೋದು ಅಂತಂದ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಸೇವಿಸಿ ನೀವು ತೊಗೊಂಡ್ರಿ, ಏನು ಡೈಲಿ ತೊಗೊಂಡ್ರಿ ಏನು ತೊಂದರೆ ಇಲ್ಲ, ಒಂದು ಇನ್ನೂ ಆರೋಗ್ಯ ವೃದ್ಧಿಸುತ್ತೆ ಆಯುರ್ವೇದಿಕ್ ಆಗಿರೋದ್ರಿಂದ ಆರಾಮಾಗಿ ತೊಗೊಳ್ಳಿ ಅಂತ ಅಂದರು. ಹಾಗೆ ಬೇರೆಯವರು ಸಹ ತೊಗೋಬೋದು ಇದನ್ನು, ನಮ್ಮ ಹಸ್ಬೆಂಡು ಸಹ ತೊಗೋಬೋದು ಅಂತ ಕೇಳಿದ್ಕೆ ತೊಗೋಬೋದು ಅಂದ್ರಲ್ಲ. ಹಂಗಾಗಿ ನಿಮ್ಗಳಿಗೂ ಶೇರ್ ಮಾಡಿದೆ, ಯಾರಿಗಾರು ಯೂಸ್ ಆಗುತ್ತೆ ಶೇರ್ ಮಾಡಿ ನೀವು ತೊಗೊಳ್ಳಿ ಅನ್ನೋ ಉದ್ದೇಶಕ್ಕೆ. ಸ್ಟಮಕ್ಕಿನ ಪ್ರಾಬ್ಲಮಿಂದ ಬಳಲ್ತಿರೋರ್ಗೊಂದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು
ಕರುಳು, ಲಿವರ್ ಹತ್ರ, ಆಮೇಲೆ ಪ್ಯಾಂಕ್ರಿಯಾಸು, ಮತ್ತು ಜಠರನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತಂತಿದ್ದು. ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಸಿಪ್ಪು, ರಾತ್ರಿ ಊಟ ಆದಮೇಲೆ ಒಂದು ಸಿಪ್ಪು, ಎರಡು ಟೈಮ್ ತೊಗೋಬೇಕು. ತುಂಬ ಖುಷಿ ಆಯ್ತಿದ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ. ಹಾಗೆ ಇವತ್ತಿನ ದಿನ ಸಿಂಪಲಾಗಿ ಸಾಕ್ತು. ಎಕ್ಸ್ಪ್ಲೇನ್ ಮಾಡುವಾಗ ಏನಾದ್ರು ತಪ್ಪು ಕಿಪ್ಪು ಹೇಳಿದರೆ ಕ್ಷಮಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್. ಹಾಗೆ ಈ ಒಂದು ಟಾನಿಕ್ ಬಗ್ಗೆ ಆಗಿರ್ಬೋದು, ಇನ್ನೇನಾರ ಬೇರೆದ್ರ ಥೈರಾಯ್ಡ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ, ನನ್ನ ಹತ್ರ ಏನಾದ್ರು ತಿಳ್ಕೊಬೇಕು ಕೇಳಬೇಕು ಅನ್ನೋದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಾದರೆ ಶೇರ್ ಮಾಡ್ತೀನಿ. ಆಯಿತಾ?